नमस्कार वीक्षकरे रिव्यू चैनल के स्वागत नानु सौख्य गांवकर मुरुघा स्वामीजी केस बहुत दोड्डदोंदु एडवट माड्बिट्टिद्दारे पोलीसरु हागाद्रे इष्टु दोड्ड मिस्टेक आगोदिक्के हेगे साध्य इदु उद्देशपूर्वकवो अथवा याव रीति आयतु अन्नोदे प्रश्नेगे कारणवागिदे बहळष्टु कडेगळल्लि दारी तप्पिसो प्रयत्न आगता इदे अन्नुवंत आरोप केळिबर्तिरुवाग वडनाडि संस्थेयवरे तिरुगिबिद्दिरुवाग ಈ ಹೊತ್ತಲ್ಲೇ ಪೊಲೀಸರಿಂದ ಆಗಿರುವಂತ ಮತ್ತೊಂದು ಎಡವಟ್ಟಿನ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಎಸ್ ವೀಕ್ಷಕರೇ ಈಗಾಗಲೇ ಈ ಪ್ರಕರಣದಲ್ಲಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆನೇ ಪ್ರಶ್ನೆಗಳು ಎದ್ದು ಬಿಟ್ಟಿವೆ ಯಾಕಂದ್ರೆ ಪೋಕ್ಸೊ ಕೇಸ್ ದಾಖಲಾಗಿರುವಾಗ ಆರೋಪಿ ಮೂರು ದಿನ ನಾಲ್ಕು ದಿನ ಆದರೂ ಬಂಧನ ಆಗಿಲ್ಲ ಸ್ಟೇಟ್ಮೆಂಟು ತಗೊಂಡಿಲ್ಲ ಆರೋಪಿಯಿಂದ ಹಾಗೆ ಆರೋಪ ಮಾಡಿದವರು ಸಂತ್ರಸ್ತರು ಯಾರಿದ್ದಾರೆ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸೋದಕ್ಕೂ ಕೂಡ ಮೀನಾಮೇಶ ಎಣಿಸ್ತಿದ್ದಾರೆ ತಡ ಆಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಅಂತ ಕಳೆದ ಮೂರು ದಿನವೇ ಕಳೆದಾಗೋಯ್ತು ಈಗ ಈ ರೀತಿ ಡಿಲೇ ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ ಒಂದು ಕಡೆಗೆ ಅದರ ಮಧ್ಯೆನೇ ಆಗಿರುವಂತಹ ಮತ್ತೊಂದು ಮಹಾ ಮಿಸ್ಟೇಕ್ ಸ್ಥಳ ಮಹಜರು ನೋಡಿ ಈಗ ಆರೋಪಿ ಆರೋಪಿ ಸ್ಥಾನದಲ್ಲಿರುವಂತಹ ಮುರುಘಾ ಸ್ವಾಮೀಜಿ ಮಠದಲ್ಲೇ ಇರುವಾಗ ಚಿತ್ರದುರ್ಗದ ಮುರುಘಾ ಮಠದಲ್ಲೇ ಇರುವಾಗ ಏನಾಗಿದೆ ಸಂತ್ರಸ್ತೆಯರನ್ನ ಆರೋಪಿ ಇರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಈ ರೀತಿ ಯಾವ ಕೇಸಲ್ಲಿ ನಡೆಯುತ್ತೆ ಆರೋಪಿ ಅರೆಸ್ಟ್ ಆಗಿಲ್ಲ ಸಂತ್ರಸ್ತೆಯರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅತಿ ದೊಡ್ಡ ಅನುಮಾನ ಬರ್ತಾ ಇದೆ ಈ ಪೋಕ್ಸೋದಲ್ಲಿ ಬಹಳ ಪ್ರಮುಖವಾದ ವಿಚಾರವೇ ಸಂತ್ರಸ್ತೆಯರು ಒತ್ತಡಕ್ಕೊಳಗಾಗದಂತೆ ಅಂದ್ರೆ ಮಕ್ಕಳು ಒತ್ತಡಕ್ಕೊಳಗಾಗದಂತೆ ನೋಡಿಕೊಂಡು ತನಿಖೆ ನಡಿಬೇಕು ಏನೇ ಪ್ರಾಸೆಸ್ ಇದ್ರು ಮಕ್ಕಳ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ನೋಡ್ಕೊಳ್ಳೋದೆ ಇದರಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳು ಅಪ್ರಾಪ್ತರಿರ್ತಾರೆ ಯಾವ ರೀತಿಯಿಂದಾದ್ರೂ ಡಿಸ್ಟರ್ಬ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒತ್ತಡ ಬೀರದಂತೆ ನೋಡ್ಕೊಳ್ಬೇಕು ಅನ್ನೋದು ಆದರೆ ಇಲ್ಲಿ ಆರೋಪಿ ಇರುವಂತಹ ಜಾಗಕ್ಕೆ ಅರೆಸ್ಟ್ ಆಗುವ ಮುನ್ನವೇ ಆರೋಪಿ ಇರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರಾಗುತ್ತೆ ಅಂದರೆ ಇದು ಅತ್ಯಂತ ದೊಡ್ಡ ತಪ್ಪು ಪೋಕ್ಸೋದಲ್ಲಿ ಏನಿದೆಯೋ ಅದನ್ನು ಗಾಳಿಗೆ ತೂರುವಂತಹ ಪ್ರಯತ್ನ ಆಗಿದೆ ನಂಬರ್ ಒನ್ ಸಾಕ್ಷಿನಾಶಕ್ಕೂ ಇದು ದಾರಿ ಮಾಡಿಕೊಡುತ್ತೆ ಆರೋಪಿಗೆ ಅಥವಾ ಒಬ್ಬ ಪ್ರಭಾವಿ ಹೈ ಪ್ರೊಫೈಲ್ ಕೇಸಲ್ಲಿ ಸ್ಥಳ ಮಹಜರಲ್ಲಿ ಸಾಕ್ಷಿಗಳು ಯಾವ್ಯಾವುದು ಅನ್ನೋದ್ರ ಸುಳಿವು ಸಿಕ್ಕಿಬಿಟ್ರೆ ಸಾಕ್ಷಿನಾಶ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ ಅದರಲ್ಲೂ ಇಂತಹ ಪ್ರಭಾವಿಗಳ ಕೇಸಲ್ಲಿ ಎರಡನೇದಾಗಿ ಮಕ್ಕಳ ಆತಂಕದಲ್ಲಿರಲ್ವಾ ಅಂಥ ವಾತಾವರಣಕ್ಕೆ ಆರೋಪಿ ಇರೋವಾಗಲೇ ಕರ್ಕೊಂಡು ಹೋದರೆ ಅವ್ರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಸರಿಯಾದ ವಿಚಾರ ಹೊರಗಡೆ ಬರುತ್ತಾ ಅನ್ನುವಂಥ ಅನುಮಾನ ಕೂಡ ಇದೆ ಇದು ಒಂದೇನಾ ಆಗಿರೋ ತಪ್ಪು ಈಗಾಗಲೇ ಮಕ್ಕಳ ರಕ್ಷಣಾ ಸಮಿತಿಯವರು ಮಕ್ಕಳ ಹೇಳಿಕೆ ದಾಖಲಿಸಿಕೊಳ್ಳುವ ಸಮಯದಲ್ಲಿ ಒಡನಾಡಿ ಸಂಸ್ಥೆಯವರು ಒಳಗಡೆ ಬರೋದಕ್ಕೆ ಬಿಡಲಿಲ್ಲ ಅನ್ನುವಂಥ ವಿಚಾರ ಈಗಾಗಲೇ ಆಕ್ರೋಶಕ್ಕೆ ಗುರಿಯಾಗಿದೆ ಪೋಕ್ಸೋದಲ್ಲಿ ಇರೋ ಪ್ರಕಾರ ಒಬ್ಬರು ನಂಬಿಕಸ್ಥರು ಮಕ್ಕಳು ಹೇಳೋರು ಜೊತೆಗೆ ಬರಬಹುದು ಅಂತ ಇದ್ದರೂ ಈ ಥರ ತಡೆ ಒಡ್ಡಿದ್ದು ಅವರ ಮನಸ್ಸನ್ನು ಬದಲಿಸುವ ಮನವೊಲಿಕೆ ಮಾಡುವಂತಹ ಬೇರೆ ಏನೋ ಒಂದು ಬ್ರೈನ್ ವಾಶ್ ಮಾಡುವಂಥ ಕೆಲಸ ಆಗ್ತಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ ಈಗಾಗಲೇ ಐದು ಜನ ಸಂತ್ರಸ್ತೆಯರ ಫ್ರೆಂಡ್ಸ್ ಅಂತ ಒಳಗಡೆ ಬಂದು ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ದೊಡ್ಡ ಆರೋಪ ಕೇಳಿಬರ್ತಿದೆ ಮೊದಲನೇದಾಗಿ ಆ ಬಾಲಕಿಯರನ್ನು ಸೇಫ್ ಆಗಿ ಇರಿಸಲಾಗಿಲ್ಲ ಅನ್ನೋದೇ ದೊಡ್ಡ ವಿಚಾರ ಇಲ್ಲಿ ಯಾಕಂದರೆ ಇಷ್ಟು ಟೈಮ್ ಕೊಡ್ತಾ ಇದ್ದಾರೆ ಅರೆಸ್ಟ್ ಮಾಡಿದೆ ಆರೋಪಿಯನ್ನು ಹೇಳಿಕೆಯನ್ನೂ ದಾಖಲಿಸಿಲ್ಲ ನ್ಯಾಯಾಧೀಶರ ಮುಂದೆ ಸೊ ಏನು ಬೇಕಾದರೂ ಬದಲಾಗಬಹುದು ಮೂರು ನಾಲ್ಕು ದಿನದಲ್ಲಿ ಏನು ಬೇಕಾದರೂ ಆಗಬಹುದು ಬಾಲ ಮಂದಿರಕ್ಕೆ ಯಾರು ಬೇಕಾದರೂ ಬಂದು ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಿದ್ದಾರೆ ಅಂದರೆ ಏನಿದು ಪ್ರಕರಣದ ದಾರಿ ತಪ್ಪಿಸುವಂತಹ ಕೆಲಸವ ಅನ್ನುವ ಪ್ರಶ್ನೆ ಈಗ ಎತ್ತುತ್ತಾ ಇದ್ದಾರೆ ನಂಬರ್ ಒನ್ ಪೊಲೀಸರ ನಡೆ ಎರಡನೇದಾಗಿ ಬಾಲ ಮಂದಿರದಲ್ಲಿ ಇರಿಸೋ ಬದಲು ಬಾಲಕಿಯರನ್ನು ಸೇಫ್ ಆಗಿ ಕಾನೂನಿನ ರಕ್ಷಣೆಯಲ್ಲಿ ಇರಿಸಬೇಕು ಅನ್ನುವಂಥ ಒತ್ತಾಯ ಶುರುವಾಗಿದೆ ಈಗ ಹಾಗೆ ಬಿಜೆಪಿಯಲ್ಲಿ ಲೆಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು ಪತ್ರ ಬರೆದು ಇಲ್ಲಿ ಪ್ರಕರಣ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ಯಾಕಂದರೆ ಚಿತ್ರದುರ್ಗದ ಒಬ್ಬ ಪ್ರಭಾವಿ ಮಠದ
ಸ್ವಾಮೀಜಿ ಚಿತ್ರದುರ್ಗದ ಪೊಲೀಸರೇ ಎನ್ಕ್ವೈರಿ ಮಾಡ್ತಿದ್ದಾರೆ, ಅಲ್ಲೇ ಎಲ್ಲ ಕೇಸ್ ನಡೀತಾ ಇದೆ ಅಂದರೆ ಯಾವ ರೀತಿ ಬೇಕಾದರೂ ಪ್ರಭಾವ ಆಗಬಹುದು, ಹಾಗಾಗಿ ಈ ಕೇಸ್ ವರ್ಗಾವಣೆ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಬ್ಬ ಹಿರಿಯ ಅನುಭವಿ ರಾಜಕಾರಣಿಯ ರಿಕ್ವೆಸ್ಟ್ ಆಗಿರೋದ್ರಿಂದ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಬಹಳಷ್ಟು ಅನುಮಾನಗಳು ಮೂಡ್ತಾ ಇವೆ. ಅದರಲ್ಲೂ ಬಹಳ ದೊಡ್ಡ ಮಿಸ್ಟೇಕ್ ಆಗಿರೋದು, ಆರೋಪಿ ಇರುವಾಗಲೇ ಪೊಲೀಸರು ಮೊಹಜರಿಗೆ ಬಾಲಕಿಯರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿತ್ತು. ಇವತ್ತಾದರೂ CRPC 164 ಸ್ಟೇಟ್ಮೆಂಟ್ ಆಗುತ್ತಾ ಅನ್ನೋದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂದರೆ ಇದು ಡಿಲೇ ಆದಷ್ಟು ಕೇಸಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಅನುಮಾನ ಮೂಡುತ್ತೆ. ಈ ರೀತಿಯ ಪ್ರಕರಣಗಳಲ್ಲಿ ಪೋಕ್ಸೋ ಕೇಸ್ ಆದಾಗ ಸಂತ್ರಸ್ತೆಯರ ಹೇಳಿಕೆಯನ್ನು ಮೊದಲು ದಾಖಲಿಸ್ಕೊಳ್ಬೇಕು ಅಂದರೆ ನ್ಯಾಯಾಧೀಶರ ಮುಂದೆ. ಬೇರೆ ಕಡೆ ಕೊಟ್ಟ ಸ್ಟೇಟ್ಮೆಂಟು ಬದಲಾಯಿಸೋದಕ್ಕೆ ಅವಕಾಶ ಇರುತ್ತೆ, ಇಲ್ಲ ನಾನು ಒತ್ತಡದಲ್ಲಿದ್ದೆ ಹಾಗೆ ಹೇಳಿದೆ ಅಂತ ಚೇಂಜ್ ಮಾಡೋಕೆ ಅವಕಾಶ ಇರುತ್ತೆ. ಆದರೆ ಅವರ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಆದಷ್ಟು ಬೇಗ ದಾಖಲಿಸೋದು ಇಲ್ಲಿ ಅನಿವಾರ್ಯ. ಅದು ಯಾಕೆ ಡಿಲೇ ಆಗ್ತಿದೆ, ಇವತ್ತಾದರೂ ಆಗತ್ತಾ, ಕಾದು ನೋಡಬೇಕು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.